ಆತ್ಮೀಯರೇ ನಮಸ್ಕಾರ. ನಾನು ದೇವರಾಜ ರೆಡ್ಡಿ, ಅಂತರ್ಜಲ ತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ನಾನು ಇವತ್ತು ತೋರಿಸುವಂಥ ವಿಷಯ ಏನಪ್ಪ ಅಂತಂದರೆ ಬೇಲಿ ಮೆಂತ್ಯ ಗಿಡವನ್ನು, ಸಸಿಯನ್ನು ನೀವೆಲ್ಲ ನೋಡಿದಿರ ಅಂತಂದರೆ ತಾಯಿಯವರು ತರ್ತಾಯಿದ್ದಾರೆ. ಇದು ಮೇಕೆಗೆ ಆಲ್ರೆಡಿ ಗಿಡವನ್ನು ಕಟ್ ಮಾಡಿ ಇನ್ನೇನು ಮೇಕೆಗೆ ತಿನ್ನಿಸ್ಬೇಕು ಅಂತ ಒಂದು ಆಲ್ರೆಡಿ ಒಂದು ಗಿಡವನ್ನೆಲ್ಲ ಕೊಯ್ದಾಕಿದ್ದಾರೆ. ಇದು ಬೇಲಿ ಮೆಂತ್ಯ ಅಂತ. ಇದು ಸುಮಾರು ಆಲ್ರೆಡಿ 1 ಮೀಟರ್ ಎತ್ತರ ಬೆಳೆದಿದೆ. ಮತ್ತು ಅಮ್ಮ ಬನ್ನಿ ಅಮ್ಮ, ನಿಮ್ಮ ಬೇಲಿ ಮೆಂತ್ಯ ಬೀಜ ಹೆಂಗಿರ್ತದೆ ಅಂದರೆ ಈ ಥರ ಇರ್ತದೆ ನೋಡಿ. ಇದು ಬೇಲಿ ಮೆಂತ್ಯ ಅಂತ, ಎಷ್ಟು ಚಿಕ್ಕ ಚಿಕ್ಕ ಕಾಳುಗಳು ಹಗೂರಕ್ಕೆ ಇರ್ತದೆ, ಇದು ಬೇಲಿ ಮೆಂತ್ಯ ಅಂತ ಹೇಳ್ತೀವಿ. ಈ ಬೇಲಿ ಮೆಂತ್ಯದಿಂದ ಏನೆಲ್ಲ ಲಾಭಗಳಿದೆ ಅದಕ್ಕೆ ಹೇಳಿದ್ರೆ ಖಂಡಿತ ನಿಮಗೆಲ್ಲ ಸೋಜಿಗೆ ಆಗ್ಬೋದು. ಇದು ಇವರು ಸಹ ಮಧುಗಿರಿಯಿಂದ ಕಲೆಕ್ಟ್ ಮಾಡಿ ಈ ಬೀಜವನ್ನು ತಂದಾಕಿ ಗಿಡಗಳನ್ನೆಲ್ಲ ಬೆಳೆಸಿದ್ದಾರೆ. ಇದೇ ಒಂದು ಬೆಳೆದಂಥ ಗಿಡದಿಂದ ಸುಮಾರು ವರ್ಷಗಳ ಕಾಲ ಅವರ ಕುರಿ ಮೇಕೆ ಎಲ್ಲದಕ್ಕೂ ಈ ಥರದ ಆಹಾರವನ್ನು ತಿನ್ನಿಸ್ತಾ ಇದ್ದಾರೆ, ಆ ಒಂದು ಮೇವನ್ನು ಉಣಿಸ್ತಾ ಇದ್ದಾರೆ. ಇದರಿಂದ ನಮ್ಮ ಕುರಿ ಮೇಕೆ ದನಗಳಿಗೆ ಬೇಕಾದಂಥ ಪೌಷ್ಟಿಕ ಆಹಾರ ಇದರಿಂದ ಸಿಗುತ್ತೆ. ಈ ಬೇಲಿ ಮೆಂತ್ಯ ಬಗ್ಗೆ ನಮ್ಮ ಒಟ್ಟಿಗೆ ಜಮೀನು ಮಾಲೀಕರಾದಂಥ ನಮ್ಮ ಸ್ನೇಹಿತರಿದ್ದಾರೆ. ಈ ಬೇಲಿ ಮೆಂತ್ಯ ನೀವು ಎಷ್ಟು ವರ್ಷ ಆಯಿತು ಇಲ್ಲಿ ಬೆಳೆಯೋಕೆ ಸ್ಟಾರ್ಟ್ ಮಾಡಿ? ಸರ್, 2 ವರ್ಷ ಆಯಿತು. 2 ವರ್ಷ ಆಯಿತು. ಇದು ಎಷ್ಟು ಗಿಡ ಹಾಕಿದ ಮೇಲೆ ಒಂದು 15 ಕೆಲ ಬಂದುಬಿಡುತ್ತಲ್ಲ ಮೊಳಕೆ? 15 ಬಂದುಬಿಡುತ್ತೆ. ಈ ಒಂದು ಅಂತರಕ್ಕೆ ನೀವು ಕಟ್ ಮಾಡೋಕ್ಕೆ ಎಷ್ಟು ದಿವಸ ಬೇಕಾಗುತ್ತೆ? ಒಂದು 6 ತಿಂಗಳು ಬೇಕಾ, 3 ತಿಂಗಳು ಬೇಕಾ? 3 ತಿಂಗಳಿಗೆ ಒಂದ್ಸರಿ ಕಟಿಂಗ್ ಐತಲ್ವಾ? ಒಂದ್ಸರಿ ಇವತ್ತು ಕಟಿಂಗ್ ಆದಮೇಲೆ ಮತ್ತೆ 3 ತಿಂಗಳು ಬೇಕಾ ಕಟ್ ಮಾಡೋಕ್ಕೆ? 2 ತಿಂಗಳಿಗೆ ಒಂದ್ಸರಿ ಕಟಿಂಗ್ ಇತ್ತು. 60 ದಿವಸಕ್ಕೆ ಒಂದ್ಸರಿ ಕಟಿಂಗ್ ಇತ್ತು. ಇದನ್ನು ನೀವು ಕೊಡೋದು ಕುರಿಗೆ ಜಾಸ್ತಿ ಕೊಡ್ತೀರ, ಮೇಕೆ ಕೊಡ್ತೀರ, ಮರಿಗಳಿಗೆ? ಮರಿಗಳಿಗೆ ಎಲ್ಲದಕ್ಕೂ ಕೊಡ್ತೀರ. ಇದನ್ನ ತಿನ್ಬೇಕಾದ್ರೆ ಅದರಲ್ಲಿ ಬಹಳ ಇದಿರುತ್ತಲ್ಲ, ಖುಷಿಯಾಗಿ ಆಹಾರನ ತಿಂತದೆ ಮೇವನ. ಕಡ್ಡಿನೂ ತಿಂದಾಕ್ಬಿಡುತ್ತೆ, ಬೇರೆ ಆದ್ರೆ ಕಡ್ಡಿಗಳು ಬಿಡುತ್ತೆ, ಸೊಪ್ಪು ಮಾತ್ರ ತಿನ್ನುತ್ತೆ. ಮತ್ತೆ ಇದರಿಂದ ನಿಮ್ಗೆ ಒಳ್ಳೆ ದಷ್ಟಪುಷ್ಟವಾಗಿ ಕೊಬ್ಬುತ್ತೆ, ಚೆನ್ನಾಗಿ ಒಳ್ಳೆ ಮಾಂಸನೂ ಅದರಿಂದ ಉತ್ಪಾದನೆ ಆಗುತ್ತೆ. ಹಂಗಾಗಿ ಇದು ಬೇಲಿ ಮೆಂತ್ಯ ನಿಮ್ಮಲ್ಲಿ ಭಾಳಷ್ಟು ಬಳಸ್ತಾ ಇದ್ದೀರಾ. ಈ ಸುಮಾರು ಇದು ಎಷ್ಟು ಜಾಗದಲ್ಲಿ ನಿಮಗೆ ದಿವಸ ಎಷ್ಟು ವರೆ ಕಟ್ ಮಾಡ್ತೀರಾ, ಏನಾದರೂ ಐಡಿಯಾ ಇದೆಯಾ? ಡೈಲಿ ಒಂದು ಮೇವು. ಎಷ್ಟು ಮೇಕೆಗಳಿಗೆ? ಎಲ್ಲದಕ್ಕೂ 30 ಕುರಿ ಮೇಕೆ ಅಷ್ಟು ಸೇರಿ 30 ಇದು ಆಹಾರ ಸಾಕಾಗುತ್ತೆ. ಒಂದು ಟೈಮ್ ಅದು ಸಂಜೆ ಬೆಳಿಗ್ಗೆ ಟೈಮ್ ನೋಡ್ಕೊಂಡು ಕೊಡ್ತೀರಾ. ಇದ್ರ ಜೊತೆಗೆ ಮತ್ತೆ ನೀವು ಶೇಂಗಾ ಇದು ಕೊಡ್ತೀರಾ? ಶೇಂಗಾ ಒಟ್ಟು ಕೊಡ್ತೀರಾ. ಮತ್ತೆ ಸೂಪರ್ ನೆಪೇರು ಕೊಡ್ತೀರಾ, ರಾಗಿಗಳು. ಇಷ್ಟು ಪದಾರ್ಥಗಳನ್ನ ಕೊಡೋದ್ರಿಂದ ನಿಮಗೆ ಕುರಿ ಮೇಕೆಗಳು ಒಳ್ಳೆ ಆಹಾರ ಕೊಡುವಂತ ಕೆಲಸ ಆಗ್ತಾ ಇದೆ. ಸರ್, ಇದು ಬೀಜ ನೀವು ಎಲ್ಲಿಂದ ತಂದ್ರಿ ಅಂದ್ರೆ? ಮಧುಗಿರಿಯಿಂದ. ಅದು ಕೀ ಅಮರ್ ತೋರಿಸಿದಲ್ಲ ಬೀಜ, ಅದೇನು ಒಂದು ಕೆಜಿಗೆ ರೇಟ್ ಏನು ಇರ್ತದೆ? ಸರ್, 700 ರೂಪಾಯಿ ಒಂದು ಕೆಜಿ ತಗೊಂಡು ನೀವು ತಂದಿದ್ದು? ಹೌದು. ತಂದು ಇಷ್ಟು ಒಂದು ಕೆಜಿ ತಂದಿದ್ದೀರಾ? ಹೌದು, ಅಲ್ಲ 4 ಕೆಜಿ ತರಿಸಿ. 4 ಕೆಜಿ ತರಿಸಿ. ಹೌದು, ಯಾಕಂದರೆ ತುಂಬ ಒಂದು ಕಟ್ಟಾಗಿ ಹಾಕಿದ್ರೆ. ಹೌದು, ಹತ್ರ ಹಾಕಿದ್ರೆ. ಹೌದು, ಇದು ನಿಮಗೆ ಮಾಡೋದ್ರಿಂದ ನಿಮಗೆ ಒಂದು ಒಳ್ಳೆ ಕುರಿ ಮೇಕೆಗಳು ಒಂದು ಆಹಾರ ಆಯಿತು ಅನ್ನೋದು ನಿಮ್ಮ ಭಾವನೆ ಅಲ್ವಾ? ಕುರಿ ಮೇಕೆಗಳು ಒಂದೇ ಥರ ಮೇವು ಹಾಕಿದ್ರೆ ಅವು ಮೇಕೆಗಳು ಅದನ್ನ ಇಷ್ಟಪಡೋದಿಲ್ಲ. ಹೌದು, ತರೆವಾರಿ ಒಂದೊಂದು ಗಿಡದಲ್ಲಿ ಒಂದೊಂದು ಎಲೆ ತಿಂದು ಬೆಳೆದಂತ ಜಾತಿ, ಅದು ಅದಕ್ಕೆ ಒಂದೇ ಥರದ ಮೇವು ಹಾಕಬಾರ್ದು ಅಂತ ಹೇಳ್ಬಿಟ್ಟು ಅದು ಒಂದು ಟೈಮ್. ಮಾಸ್ಟರ್ ಬನ್ನಿ ಸರ್. ಓಕೆ, ಈ ಥರ ಆಹಾರ ಕೊಟ್ಟಿದ್ದಕ್ಕೆ ನಿಮಗೆ ಕುರಿ ಮೇಕೆಗಳಿಗೆ ಚೆನ್ನಾಗಿ ಇದಾಗುತ್ತೆ. ಇದಕ್ಕೆ ಜಾಸ್ತಿ ನೀರು ಬೇಕಿಲ್ಲಲ್ಲ? ಇದಕ್ಕೆ ಜಾಸ್ತಿ ನೀರು ಬೇಕಾಗ. ಓಕೆ, ಮಳೆಗಾಲದಲ್ಲಿ ಮಳೆ ಆಶ್ರಯದಲ್ಲೇ ಬೆಳೆಯುತ್ತೆ, ಬೆಳೆಯುತ್ತೆ, ನೀರ ಕಟ್ಟಲ್ಲ. ಬೇಸಿಗೆಯಲ್ಲಿ ಒಂದು ತಿಂಗಳಿಗೆ ಒಂದ್ಸರಿ ನೀರು ಕೊಟ್ಟರು ಮಾಮೂಲಿ ಬೆಳೆ ಬರುತ್ತೆ. ಈ ಥರ ತರೇವಾರಿ ನಾವು 30 ದನ 40 ದನ ಕಟ್ಕೊಂಡಿದ್ದೀವಿ, ಎಲ್ಲ ಸೇರಿ 4 ಎಕರೆಗಳ ಮೇವು ಎಕ್ಸಸ್ ಆಗುತ್ತೆ. 4 ಎಕರೆ ಮೇವು ಸಾಕಾಗುತ್ತೆ. ಹಸಿಮೇವು ವರ್ಷ 12 ತಿಂಗಳು ಪೂರ್ತಿನೇ 10 ಕುಂಟೆಗಳ ಮೇವು 40 ದನಕ್ಕೆ ಸ್ಟಾಲ್ ಫೀಡಿಂಗ್ ಕೊಟ್ಟೆ ನಾವು ಮಾಡ್ತೀವಿ. ಇದು ಬೇಲಿಯಲ್ಲಿ ಬೆಳೆಯೋದಕ್ಕೆ ಇದು ಬೇಲಿ ಮೆಂತ್ಯ ಅಂತ ಹೆಸರು. ಹಂಗಾಗಿ ಅದನ್ನು ನೀವು ಫಸ್ಟು ಇದನ್ನ ಒಳ್ಳೆಯ ಪ್ರಯೋಗ ಮಾಡಿದರೆ. ಇದ್ರ ಜೊತೆಗೆ ಅಗಸೆನೂ ಒಂದಷ್ಟು ಪ್ರಯತ್ನ ಮಾಡ್ಬೋದು. ಅಗಸೆ ಒಂದು 100 ಗಿಡ ಹಾಕಿದ್ವಿ. ಅದೊಂದು ಅದು ಸಹ ಒಂದು ಮೇವು ಕೊಡ್ತಾ ಇದೆ. ಅದು ಒಂದು ಮೇವು ಕೊಡ್ತೀವಿ ಖಂಡಿತ. ಈ ನಿಟ್ಟಲ್ಲಿ ಇದ್ರ ಬಗ್ಗೆ ನನ್ನ ಪಕ್ಕ ಇನ್ನೊಂದಷ್ಟು ನಮ್ಮ ರೈತರಿಗೆ ಬೇಕಾದಷ್ಟು ಪೂರ್ವಕವಾದ ಮಾಹಿತಿಗಳು ಸಹ ಬೇಕಾಗಿರ್ತದೆ. ಅಂಥ ಒಂದು ಕೆಲಸವನ್ನು ನಮ್ಮ ಮಾಸ್ಟರ್ ಶಿವಣ್ಣ ಸರ್ ಮಾಡಿದ್ದಾರೆ. ಬೇರೆ ರೈತರು ಸಹ, ನೀವು ಕುರಿ ಮೇಕೆ ದನ ಬೇರೆ ಪಶುಪಾಲನೆ ಸಹ ಮಾಡುವಂಥವ್ರು, ಹಸಿ ಮೇವಿಗೋಸ್ಕರವಾಗಿ ಇಂಥ ಒಂದು ಪ್ರಯತ್ನ ಮಾಡಿದರೆ ಹೆಚ್ಚಿಗೆ ಲಾಭವನ್ನು ಗಳಿಸ್ಬೋದು ಅನ್ನೋದು ನಮ್ಮ ಒಂದು ಉದ್ದೇಶ. ಹಸಿ ಮೇವನ್ನು ಸರಳವಾಗಿ ಕಡಿಮೆ ನೀರಲ್ಲಿ ಮಾಡುವಂಥ ತಂತ್ರಗಾರಿಕೆ ಈ ಒಂದು ಕುದುರೆ ಮೆಂತ್ಯದಿಂದ ಸಾಗುತ್ತೆ, ಬೇಲಿ ಮೆಂತ್ಯದಿಂದ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಧನ್ಯವಾದಗಳು ಮಾಸ್ಟರ್.
ಬಂದ್ಬಿಡೋದಲ್ಲ ಬೀಜ ತೆಗೆದಿರ್ತಾರೆ.